ಇಂದು ನಾನು ಮೆಂತೆ ಸೊಪ್ಪಿನ ಚಪಾತಿ ಅಥವಾ ಮೆಂತೆ ಸೊಪ್ಪಿನ ಪರೋಟ ಮಾಡ್ತಾ ಇದ್ದೇನೆ. ಇದು ಮಾಡೋದು ಸುಲಭ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಚಪಾತಿನ ನಾವು ನಾಷ್ಟ ಕೂಡ ಮಾಡ್ಕೋಬಹುದು ಮತ್ತು ಊಟಕ್ಕೆ ಕೂಡ ಮಾಡ್ಕೋಬಹುದು. ಮೆಂತೆ ಸೊಪ್ಪು ಇಷ್ಟಪಡದೇ ಇರೋರು ಈ ಥರ ಮೆಂತೆ ಸೊಪ್ಪಿನ ಚಪಾತಿ ಮಾಡಿಕೊಟ್ರೆ ಎಲ್ರಿಗೂ ಇಷ್ಟ ಆಗತ್ತೆ. ಮತ್ತು ಹಾಲುಣಿಸುವ ತಾಯಂದಿರಿಗೆ ಮೆಂತೆ ಸೊಪ್ಪು ಅತ್ಯುತ್ತಮ ಆಹಾರ ಅಂತಲೇ ಹೇಳಬಹುದು. ಸಕ್ಕರೆ ಕಾಯಿಲೆ ಇರೋರು ಕೂಡ ಒಳ್ಳೆಯದು. ತಲೆಗೂದಲು ಸೊಂಪಾಗಿ ಬೆಳೆಯಲು ತುಂಬ ಉಪಯುಕ್ತ ಈ ಮೆಂತೆ ಸೊಪ್ಪು. ಹಾಗಾದರೆ ಬನ್ನಿ, ಮೆಂತೆ ಸೊಪ್ಪಿನ ಚಪಾತಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಲ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮೆಂತೆ ಸೊಪ್ಪಿನ ಚಪಾತಿ ಮಾಡೋದಕ್ಕೆ ಮೆಂತೆ ಸೊಪ್ಪು ತಗೊಂಡಿದ್ದೀನಿ. ಒಂದು ಬೌಲಷ್ಟು ಗೋಧಿ ಹಿಟ್ಟು, 4 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, 2-3 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ಸ್ವಲ್ಪ ಎಣ್ಣೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಗರಂ ಮಸಾಲ 1/4 ಟೇಬಲ್ ಸ್ಪೂನ್, 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಮೆಂತೆ ಸೊಪ್ಪಿನ ಚಪಾತಿ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಮೊದಲಿಗೆ ನಾನು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ ಮತ್ತು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಹಸಿ ಮೆಣಸಿನ್ಕಾಯಿನ ಹಾಕಿ ನಾನು ಇದನ್ನು ರುಬ್ಕೋತಾ ಇದ್ದೀನಿ. ನೋಡಿ, ಈ ಥರ ತರ್ತರಿಯಾಗಿ ರುಬ್ಕೊಂಡ್ರು ಸಾಕಾಗುತ್ತೆ. ಈಗ ನಾನು ಮೆಂತೆ ಸೊಪ್ಪನ್ನ ಎಲ್ಲ ಸಣ್ಣದಾಗಿ ಕಟ್ ಮಾಡಿಟ್ಕೋತಾ ಇದ್ದೀನಿ. ಇದರಲ್ಲಿ ದಪ್ಪ ದಪ್ಪ ದಂಟು ಇರಬಾರ್ದು. ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ತಾ ಇದ್ದೀನಿ. ಇದು ಸಹ ಮೆಂತೆ ಸೊಪ್ಪಿನ ಜೊತೆ ಇದನ್ನು ಕಟ್ ಮಾಡಿದ್ದೀನಿ. ಈಗ ನಾನು ಮೆಂತೆ ಸೊಪ್ಪು ಮತ್ತು ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಈಗ ರುಬ್ಬಿಟ್ಟುಕೊಂಡಿರೋ ಹಸಿರುಮೆಣಸಿನ್ಕಾಯಿ, ಶುಂಠಿ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ. ಈ ಥರ ಮೊಸರು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ನಾನು ಎಣ್ಣೆನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಇದು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಈ ಥರ ಕಲಸ್ಕೊಂಡು ಮಾಡೋದ್ರಿಂದ ಮೆಂತೆ ಸೊಪ್ಪು ಸ್ವಲ್ಪ ಕೂಡ ನಮಗೆ ಕಹಿ ಎತ್ತಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಬರೀ ಮೊಸರು ಜೊತೆ ಕೂಡ ತಿನ್ಬೋದು, ಇಲ್ಲಾಂದರೆ ಬರೀ ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬೋದು. ನೋಡಿ, ನಾನೊಂದು 10 ನೆನೆಸಿಟ್ಟು ಈಗ ನಾನು ಲಟ್ಸ್ಕೋತಾ ಇದ್ದೀನಿ. ನೋಡಿ, ಈ ಥರ ಹಿಟ್ಟು ಹಚ್ಕೊಂಡು ಲಟ್ಸ್ಕೊಂಡು ನಾವು ಸ್ವಲ್ಪ ಎಣ್ಣೆ ಹಚ್ಚಿ ಫೋಲ್ಡ್ ಮಾಡೋದ್ರಿಂದ ಏನಾಗುತ್ತಂದರೆ ಅದು ಲೇಯರ್ ಲೇಯರಾಗಿ ಬಿಟ್ಕೊಳ್ಳುತ್ತೆ ಚಪಾತಿ ಬೇಯಿಸುವಾಗ. ನೋಡಿ, ನಾವು ರೌಂಡಾಗಿ ಕೂಡ ಲಟ್ಸ್ಕೋಬಹುದು, ಇಲ್ಲಾಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಬೇರೆ ಬೇರೆ ಈ ಥರ ನಾವು ಡಿಸೈನಲ್ಲಿ ಲಟ್ಸ್ಕೊಡೋದ್ರಿಂದ. ನೋಡಿ, ನಾವೀಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ತುಂಬಾ ಬೇಗನೆ ಮಾಡ್ಕೋಬಹುದು, ಲಂಚ್ ಬಾಕ್ಸ್ಗೆಲ್ಲ ಹಾಕ್ಕೊಡೋದಕ್ಕೆ ತುಂಬಾ ಈಸಿ ಇದು. ನೋಡಿ, ಮೆಂತೆ ಸೊಪ್ಪಿನ ಚಪಾತಿ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಮಾಡೋದು ಸುಲಭ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.